उल्लास अगरबत्ती प्रेजेंट्स निम्म क्षेत्रदल्ली न्यूज़ फर्स्ट ಸೋತ್ರು ಪರವಾಗಿಲ್ಲ ಪಕ್ಷದಲ್ಲಿ ಇರುವ ತನ್ನ ಪ್ರತಿಸ್ಪರ್ಧಿ ಮಾತ್ರ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು ಅನ್ನೋ ನಿಲುವು ತಾಳುವ ವ್ಯಕ್ತಿಗಳು ಎಲ್ಲಾ ಪಕ್ಷದಲ್ಲೂ ಇರ್ತಾರೆ ಹೀಗಿದ್ದಾಗ ಚುನಾವಣೆ ಟೈಮಲ್ಲಿ ವಿರೋಧ ಪಕ್ಷದಲ್ಲಿರುವ ಕ್ಯಾಂಡಿಡೇಟ್ಗೆ ರೊಟ್ಟಿ ಮೇಲೆ ಬೆಣ್ಣೆ ಜಾರಿ ಬಿದ್ದಾಗೆ ಆಗುತ್ತೆ ಅಷ್ಟಕ್ಕೂ ನಾವ್ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ ಸೇಮ್ ಅದೇ ರೀತಿಯ ವಾತಾವರಣ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಮತಕ್ಷೇತ್ರದಲ್ಲಿ ಈ ಬಾರಿ ಕಾಣಲು ಸಿಗ್ತದೆ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 109,337 ಇದ್ದರೆ ಮಹಿಳಾ ಮತದಾರರು 110,750 ಜನರಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು 220,102 ವೋಟರ್ಸ್ ಇದ್ದು ಇವರೆಲ್ಲರ ಆಯ್ಕೆ ಈ ಬಾರಿ ಯಾರಾಗಿರ್ತಾರೆ ಅನ್ನೋದೇ ಸಖತ್ ಕುತೂಹಲದ ವಿಚಾರ ಪ್ರಿಯ ವೀಕ್ಷಕರೇ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸದ್ಯ ಹಾಲಿ ಶಾಸಕರಾಗಿದ್ದಾರೆ 2004 2008 2018 ನಿರಾಣಿ ಬಿಜೆಪಿಯಿಂದ ಗೆಲುವು ಸಾಧಿಸಿದ್ದಾರೆ ಇನ್ನು ನಿರಾಣಿಗೆ ಪ್ರಬಲ ಸ್ಪರ್ಧಿಯಾಗಿರೋ ಕಾಂಗ್ರೆಸ್ನ ಜೆಟಿ ಪಾಟೀಲ್ 1994 1999 2013 ವಿಜಯ ಪತಾಕೆ ಹಾರಿಸಿದ್ದಾರೆ ಮುಂದಿನ ಚುನಾವಣೆಯಲ್ಲಿಯೂ ಇವರಿಬ್ಬರ ನಡುವೆ ಫೈಟ್ ಫಿಕ್ಸ್ ಅನ್ನೋ ಮಾತಿದೆ ಇಲ್ಲಿ ನಿರಾಣಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಕಾಂಗ್ರೆಸ್ನಲ್ಲಿರೋ ಒಳ ರಾಜಕೀಯದ ಗುದ್ದಾಟ ಬಹುಶಃ ಅದು 2023 ಚುನಾವಣೆಯಲ್ಲೂ ಮುಂದುವರಿಯುತ್ತೆ ಅಂತಾರೆ ಇಲ್ಲಿಯ ರಾಜಕೀಯ ವಿಶ್ಲೇಷಕರು ಇನ್ನು ಸಿಎಂ ರೇಸ್ನಲ್ಲಿ ಕಾಣಿಸಿಕೊಳ್ತಿರೋ ನಿರಾಣಿ ಅಭಿವೃದ್ಧಿ ಮಾಡಿದ್ದಾರಾ ಅಂತ ಕೇಳಿದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಕೈಗಾರಿಕೋದ್ಯಮಿಯಾಗಿ ಯಾವ ಬೃಹತ್ ಕೈಗಾರಿಕೆಯನ್ನು ತಂದಿಲ್ಲ ಅಂತ ಕಡ್ಡಿ ಮುರಿದಂತೆ ಪ್ರತಿಕ್ರಿಯೆ ಕೊಡ್ತಾರೆ ಭೂಮಿ ಸ್ವಾಧೀನಕ್ಕೆ ತಕ್ಕ ಬೆಲೆ ನೀಡಿಲ್ಲ ಅನ್ನೋ ಅಸಮಾಧಾನ ರೈತರದ್ದು ಇನ್ನು ಬಿಜೆಪಿಯಲ್ಲಿ ನಿರಾಣಿಗೆ ಪರ್ಯಾಯ ಅಭ್ಯರ್ಥಿ ಇಲ್ಲ ಹೀಗಾಗಿ ಈ ಬಾರಿಯೂ ಅವರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಅಂತ ಹೇಳಲಾಗ್ತದೆ ಕಾಂಗ್ರೆಸ್ನಲ್ಲಿ ಜೆಟಿ ಪಾಟೀಲ್ ಮತ್ತು ಎಸ್ಆರ್ ಪಾಟೀಲ್ ಆಕಾಂಕ್ಷಿಗಳಾಗಿದ್ದಾರೆ ಯಾರೇ ಸ್ಪರ್ಧಿಸಿದ್ರೂ ಒಳರಾಜಕೀಯ ಫಿಕ್ಸ್ ಎನ್ನಲಾಗ್ತದೆ ಅಷ್ಟಕ್ಕೂ ಇಲ್ಲಿಯ ಮತದಾರ ಪ್ರಭು ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಂಕಡ್ಡಿ. ನಾವಿವತ್ತು ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕಳೆದ 3 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂಥ ಏನು ಕೈಗಾರಿಕೋದ್ಯಮಿ, ಹಾಗೇನೆ ರಾಜ್ಯದ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಬೃಹತ್ ಕೈಗಾರಿಕಾ ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರು ಈ ಕ್ಷೇತ್ರಕ್ಕೆ ಮಾಡಿರುವಂತಹ ಕೆಲಸ ಕಾರ್ಯಗಳೇನು, ಜೊತೆಗೆ ಈ ಕ್ಷೇತ್ರದ ಜನಕ್ಕೆ ಅವರು ನೀಡಿರುವಂತಹ ಭರವಸೆ ಏನು, ಅವು ಎಟ್ಟರ ಮಟ್ಟಿಗೆ ಈಡೇರಿದೆ ಅಂತೇಳಿ ಈಗ ಜನರಿಂದಲೇ ಕೇಳಿ ತಿಳ್ಕೊಂಡು ಬರೋಣ. ಆಲಮಟ್ಟೆ ಆನೆಕಟ್ಟಿನಿಂದ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿರುವಂತಹ ಬೀಳಗಿ ವಿಧಾನಸಭಾ ಕ್ಷೇತ್ರದ ಕೊರ್ತಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ ಕೆಲವು ಏನು ಸಂತ್ರಸ್ತರಿದ್ದಾರೆ, ಜೊತೆಗೆ ರೈತರಿದ್ದಾರೆ, ಅವರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ. ಇಲ್ಲೊಂದು ಬಂಡೆ ಬರ್ತಾ ಇದೆ, ರೈತರ ಬಂಡೆ, ಅದರಲ್ಲೇ ಕುಳಿತುಕೊಂಡು ರೈತರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಈಗ ಏನು ಕೊರ್ತಿ ಗ್ರಾಮದ ಜನ ಏನ್ ಹೇಳ್ತಾರೆ, ಜೊತೆಗೆ ಶಾಸಕರು ಇಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸ ಏನು, ಏನೆಲ್ಲ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ಈಗ ರೈತರಿಂದಲೇ ತಿಳ್ಕೊಳ್ಳೋಣ. ಅಜರ, ಈಗ ನಿಮ್ಮ ಶಾಸಕರ ಬಗ್ಗೆ ಏನ್ ಹೇಳ್ತೀರಿ? ಅವರು ಎಲ್ಲ ಅನುಕೂಲ ಮಾಡ್ಯಾರ ಇಲ್ಲಿ, ಮತ್ತು ಕರೋನಾ ಇದ್ರೊಳಗೆ ನೀರು ಇರಲಾರ್ದಾಗ ನೀರಿಂದ ಸವಲತ್ತು ಮಾಡ್ಯಾರ. ನಾವು ಏನಾರು ಹೋಗಿ ಕೇಳಿದ್ರು ಅದನ್ನ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಏನು ಊರಿಗೆ ಇದು ಬರ್ತಾರ, ನಿಮ್ಮ ಸಮಸ್ಯೆನ ಕೇಳ್ತಾರ? ಬರ್ತಾರ, ಹಿಂಗೆ ಅಲ್ಲೇ ನಾವು ಹೋಗಿರ್ತೀವಲ್ಲ, ಅಲ್ಲೇ ಊರಾಗ ಅಲ್ಲೇ ಯಾವತ್ತು ಬರ್ತಾರ, ಅಲ್ಲಿ ಬಂದಾಗ ನಾವು ಹೋಗಿ ಭೇಟಿ ಹಾಕ್ತೇವೆ. ಈಗ ಅಜ್ಜೋರ ಏನು ಹೇಳ್ತಾರೆ ನಿಮ್ಮ ಶಾಸಕರ ಬಗ್ಗೆ? ಅವರು ಸಿ ಸಿ ರೋಡ್ಗಳು ಮಾಡ್ಯಾರ, ನಮ್ಮ ಕಡೆ ಎರಡು ಕಡೆ ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಹೊಳಿಗೆ ನೀರಿಲ್ಲದಾಗ ನಮಗೆ ಹುಟ್ಟುರ್ಗಿ ಹೊಳಿಲಿಂದ ಹೊತ್ತು ತಂದು ನೀರು ಹಾಕ್ಯಾರ, ಭಾಳ ಸೌಲಭ್ಯ ಮಾಡ್ಯಾರ, ಮುನ್ಗಡೆ ಸಂತಸರಿಗೆ ಭಾರಿ ಮಾಡ್ಯಾರ, ಹೊಳೆಯ ನೀರು ಹೋದಾಗ ನಮ್ಗೆ ಒಟ್ಟು ಅನುಕೂಲ ಮಾಡ್ಯಾರ. ಕಕ್ಕರ, ಈಗ ಯಾವಾಗ ಈ ನಿಮ್ಮ ಈ ಕೊರ್ತಿ ಗ್ರಾಮ ಯಾವಾಗ ಮುಳುಗಡೆ ಆಯಿತು, ಎಷ್ಟು ಜನ ನೀವು ಹೊರಗಡೆ ಈಗ ಇದ್ದೀರಿ ಅಂತ? 20 ಮೇಲೆ ಆಯ್ತು ಈಗ ಮುನ್ಗಡೆಯಾಗಿ. ಈಗ ಅಲ್ಲಿಂದ ನಮ್ಮನ್ನು ಭಾಳ ನೋಡ್ಕೊತ ಬಂದಾರ, ಭಾಳ ಚಲೋ ಮಾಡ್ಯಾರ, ಎಲ್ಲ ಸೌಲಭ್ಯಗಳು ಕೊಡಿಸ್ಯಾರ,
ಬಾಳಿ ಅನುಕೂಲ ಇಟ್ಟಾರ ನಮಗೆ ಶಾಸಕರ ಬಗ್ಗೆ ಹೇಳೋದಾದ ಕೊರ್ತಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಕೆನಾಲ್ ಬ್ಯಾಗಿನ ರಸ್ತೆಗಳ ಎಲ್ಲ ಅಭಿವೃದ್ಧಿ ಮಾಡಿದ್ರು ಅವಕ ಗರ್ಸ ಹಾಕೋದ್ರ ಮುಖಾಂತರ ಸಾರ್ವಜನಿಕರಿಗೆ ನಮ್ಮಲ್ಲಿ ಹೆಚ್ಚಿನ ಪ್ರಮುಖ ಬೆಳೆ ಕಬ್ಬ ಆಗಿರೋದ್ರಿಂದ ಕಬ್ಬನ್ನ ಸುಮಾರು 2-3 ವರ್ಷದ ಹಿಂದೆ ಸಾಗಿಸುವಂತ ಬಹಳ ತೊಂದರೆ ಆಗಿತ್ತು ಅದನ್ನ ಎಲ್ಲ ಪ್ರತಿಯೊಂದು ರೋಡ್ಗಳನ್ನು ಅಭಿವೃದ್ಧಿಪಡಿಸಿ ಇವತ್ತಿಗೆ ಡಾಂಬರಿ ಹಾಕುವಂತ ವ್ಯವಸ್ಥೆ ಒಳಗೆ ರೆಡಿ ಮಾಡಿಟ್ಟಾರ ಇದು ಏನಂತಂದ್ರೆ ಇಲ್ಲಿರ್ತಕ್ಕಂತ ರೈತರು ಅಂದ್ರೆ ಮುಳುಗಡೆ ಸಂತ್ರಸ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ಇಲ್ಲಿರ್ತಕ್ಕಂತ ಸಂತ್ರಸ್ತರು ಮತ್ತು ರೈತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಬೀಳಗಿ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಗ್ರಾಮಕ್ಕೆ ನಾನು ಬರ್ತಾ ಇದ್ದೀನಿ ಯಾಕಂತಂದ್ರೆ ಬೀಳಗಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯಲಾಗುತ್ತೆ ಒಟ್ಟು 2 ಸಕ್ಕರೆ ಕಾರ್ಖಾನೆಗಳು ಇಲ್ಲಿರುವಂತದ್ದು ಪ್ರತಿ ಬಾರಿ ಏನಂತಂದ್ರೆ ಇಲ್ಲಿನ ಜನ ಏನು ಕಬ್ಬು ಬೆಳೆಗಾರರಿದ್ದಾರೆ ಸಂಘರ್ಷದ ಮೂಲಕ ಏನಂತಂದ್ರೆ ಹೋರಾಟ ಮಾಡಿನೇ ಅವರು ತಮ್ಮ ಬೆಲೆಯನ್ನ ನಿಗದಿಪಡಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಕಳೆದ ಈ 3 ಬಾರಿ ಏನಂತಂದ್ರೆ ಈ ಭಾಗವನ್ನ ಪ್ರತಿನಿಧಿಸತಕ್ಕಂತ ಶಾಸಕರು ಮಾಜಿ ಶಾಸಕರು ಜೊತೆಗೆ ಇವರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ನಾನು ಅವರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಣ್ಣೋರ ಈಗ ನಿಮ್ಮ ಇದು ಏನಂತಂದ್ರೆ ಈಗ ನಿಮ್ಮ ಶಾಸಕರು ಏನೆಲ್ಲ ರೈತರಿಗೆ ಅಂದ್ರೆ ಈಗ ತಾವು ಕಬ್ಬು ಬೆಳೆಗಾರರು ಯಾವ ರೀತಿ ಸ್ಪಂದನೆ ಇದೆ ನಿಮ್ಮ ಶಾಸಕರದು ಈಗ ಇದ್ದ ಎಲ್ಲ ಶಾಸಕರು ಒಬ್ಬರ ಫ್ಯಾಕ್ಟರಿ ಮಾಲಕರಾಗಿ ರೈತರಿಗೆ ನಮಗೆ ಬೆಂಬಲ ಬೆಲೆ ಕೊಡ್ತಾರ ಅನ್ನೋದು ನಮಗೆ ಖಾತ್ರಿ ಇಲ್ಲರಿ ಅವ್ರದ್ದು ಯಾವುದೇ ಶಾಸಕರು ಈಗ ಇದ್ದವರು ಒಟ್ಟರು ಇವರು ಲಾಬಿ ಮಾಡ್ತಾರ ಶುಗರ್ ಲಾಬಿ ಒಳಗೆ ಅದಾರ ಇವರು ಯಾವುದೇ ರೀತಿ ರೈತರಿಗೆ ಸ್ಪಂದನೆ ಮಾಡುವಂಥದ್ದಿಲ್ಲ ಕಾಂಗ್ರೆಸು BJP ಅಂತ ಯಾವುದೂ ಇಲ್ಲ ಎರಡೂ ಪಕ್ಷದೊಳಗೂ ಫ್ಯಾಕ್ಟ್ರಿ ಮಾಲಕರೇ ಇದ್ದಾರೆ ಹೀಗಾಗಿ ನಮ್ಮ ರೈತರಿಗೆ ಯಾವಾಗ ಇವರು ನಮಗೆ ಸ್ಪಂದನೆ ಮಾಡಿ ಕಸಿ ನಮಗೆ ಬೆಂಬಲ ಬೆಲೆ ಕೊಡ್ತಾರೆ ಇವರು ಅದನ್ನು ಕೊಡೋಕೆ ಸಾಧ್ಯ ಇಲ್ಲ ಆದರೆ ಈ ಕ್ಷೇತ್ರದೊಳಗೆ ನಾವು ಏನಂತ ಒಟ್ಟು ಯಾವುದೇ ಥರ ಅಭಿವೃದ್ಧಿ ಕೆಲಸ ಆಗಿಲ್ಲ ಅದರ ಈಗ ನೀವು ಏನಾದರೂ ಈ ನಿಮ್ಮ ಶಾಸಕರನ್ನು ಕಬ್ಬು ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿಸುವಂಥದ್ದು ಅಥವಾ ತಾವು ರೈತರೆಲ್ಲ ಭೇಟಿಯಾಗುವಂಥದ್ದು ಏನಾದರೂ ಮಾಡಿದ್ರಾ ನಾವು ಮೊನ್ನೆ 60-65 ದಿವಸ ಹೋರಾಟ ಮಾಡಿದೇವ್ ರೀ 60-65 ದಿವಸ ಹೋರಾಟ ಮಾಡಿ ಕೆಸಿಂದ ನಾವು ಬೀದಿಗಳು ಹೋರಾಟ ಮಾಡಿದೆವು ರಸ್ತೆ ತಡೆ ಮಾಡಿದೆವು ಯಾರು ಒಬ್ಬರು ಜನಪ್ರತಿನಿಧಿಗಳು ಬಂದು ಕೆಸಿಂದ ನಿಮ್ಮ ಸಮಸ್ಯೆ ಏನತ್ತಂತ ಅಂತ ಕೆಸಿಂದ ನಮಗೆ ಸ್ಪಂದನೆ ಮಾಡಿಲ್ಲ ಯಾವುದೇ ನಾವು ಹಗಲು ರಾತ್ರಿ ಕೂಡ್ಕೆಸಿ ಬಸವೇಶ್ವರ ಶುಗರ್ದೊಳಗೆ ರಾತ್ರಿ ಹಗಲು ಕೂಡ್ಕೆಸಿಂದ ಅಲ್ಲಿ ಕೂತೇವ್ ರೀ ನಾವು ತಂಡಿ ಒಳಗೆ ಆದರೂ ಬಂದು ನಮಗೆ ಯಾರೂ ಸ್ಪಂದನೆ ಮಾಡಲಿಲ್ಲ ಹಿಂಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ರೈತಾಪಿ ವರ್ಗ ಮುಂದಿನ ದಿನಮಾನದೊಳಗೆ ರೈತರ ಅಣುದ ಮರೆತು ಹೋಗುವಂಥ ಪೊಸಿಷನ್ ಬರ್ತೈತೆ ರೀ ರೈತರು ಹಾಗೇನೆ ಕಬ್ಬು ಬೆಳೆಗಾರರು ಇಲ್ಲಿರ್ತಕ್ಕಂಥ ಕಾರ್ಮಿಕರು ಹೇಳುವಂಥ ಮಾತು ನಾನಿದೀಗ ಬೀಳಗಿ ವಿಧಾನಸಭಾ ಕ್ಷೇತ್ರದ ಬೀಳಗಿ ಪಟ್ಟಣದಲ್ಲಿದ್ದೀನಿ ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಭವನದಲ್ಲಿ ಒಂದಿಷ್ಟು ಜನರನ್ನು ಒಂದು ರೌಂಡನ್ನು ಹಾಕೋಣ ಇಲ್ಲಿ ಕ್ಷೇತ್ರದ ಶಾಸಕರ ಬಗ್ಗೆ ಜನ ಏನು ಹೇಳ್ತಾರೆ ಜೊತೆಗೆ ಅವರ ಅಭಿಪ್ರಾಯ ಏನು ಅಂತೇಳಿ ಒಳಗಡೆ ತಿಳ್ಕೊಂಡು ಬರೋಣ ನಿಮ್ಮ ಕ್ಷೇತ್ರದ ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಜೊತೆಗೆ ಏನು ಹೇಳಬಯಸ್ತೀರಿ ನಿಮ್ಮ ಶಾಸಕ ಒಂದು ಏನಂದ್ರೆ ಬೀಳಗಿ ಒಳಗೆ ಅಂಗಡಿ ಒಂದು ಬಾಡಿಗೆ 10,000 ತೆಳಗೆ ಯಾವೂ ಸಿಗೋದಿಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗೈತೆ ಮೇನ್ ಇಂಪಾರ್ಟೆಂಟ್ ಆಮೇಲೆ ಯಾವ ಗೌರ್ಮೆಂಟಿಂದ ಯಾವುದೋ ಒಂದು ಕಟ್ಟಡಗಳಿಲ್ಲ ಅದು ಮೇನ್ ನಮ್ಗೆ ತೊಂದರೆ ಆಗಿದೆ ವ್ಯಾಪಾರಸ್ಥರೆಲ್ಲ ಹೊರಗಡೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ಬಂದೈತಿ ಸದ್ಯದ ಪರಿಸ್ಥಿತಿ ಒಳಗೆ ಅವ್ರು ಇದ್ರ ಬಗ್ಗೆ ಗಮನ ಕೊಡಬೇಕು ಶಾಸಕ ಅಥವಾ ಸಚಿವರು ಈಗಿನ ಇಲ್ಲಿವರೆಗೆ 5 ವರ್ಷಗಳ ಅವಧಿಯ ಒಂದು ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತೃಪ್ತಿ ಐತಿ ತೃಪ್ತಿ ಅಂದ್ರೆ ನಮ್ಮ 100ಕ್ಕೆ 100 ತೃಪ್ತಿ ಇಲ್ಲ ನೀವೇನು ಹೇಳ ಬಯಸ್ತೀರಿ ನಿಮ್ಮ ಶಾಸಕರ ಬಗ್ಗೆ ಆಶ್ರಯ ಕಾಲೋನಿ ಅಂತೇಳಿ ಬರುತ್ತೆ ಸೊ ಹೋದ ಶಾಸಕರು 1,000-1,200 ಆಶ್ರಯ ಮನೆಗಳನ್ನ ವಿತರಣೆ ಮಾಡಿದ್ರಿ ಹಕ್ಕುಪತ್ರನೂ ಕೊಟ್ಟರೆ ಸೊ ಅಲ್ಲಿ ಇವತ್ತಿನವರೆಗೂ ಒಂದು ಡಾಂಬರೀಕರಣ ರೋಡ್ ಆಗಿಲ್ಲ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಅವು ಏನು ಆಶ್ರಯ ಯೋಜನೆ ಮನೆಗಳದಾವಲ್ರಿ ಇನ್ನೂ ಹಂಗೆ ಬಿದ್ದಾವ್ರಿ ಬರೀ ಜಾಗ ಅಷ್ಟವ ಅವು ಏನು ಹೋದ ಶಾಸಕರು ಏನು ಹಕ್ಕುಪತ್ರ ಕೊಟ್ರೆ ಅಲ್ಲಿಗೆ ಕೊನೆಯಾಗೈತಿ ಬಟ್ ಮತ್ತು ಬಿಳಿಯೊಳಗೂ ಯಾವುದೂ ರೋಡ್ಗಳಾಗಿಲ್ಲ ಯಾವ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ 15 ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ ಜೊತೆಗೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ದಾರೆ
ಅಭಿವೃದ್ಧಿ ಕೆಲಸದೊಳಗೆ ಕೆಲವು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದೇ ರೀತಿ ಹಿಂದಿನ ಶಾಸಕರು ಜೆ ಟಿ ಪಾಟೀಲ್ ಇದ್ದಾಗ ಆಶ್ರಯ ಯೋಜನೆ 1030 ಮನೆಗಳು ತಂದರು. ಬಡವರಿಗೆ ಮನೆ ಇಲ್ಲ, ಮನೆ ಇಲ್ಲದವರಿಗೆ ಮನೆ ಕೊಡಬೇಕಂತೇಳಿ ಈಗ ಅದಕ್ಕೆ ಬಂದಂಥ ಹಣ ಸದುಪಯೋಗ ಆಗಲಿಲ್ಲ. ಕೋವಿಡ್ ಸಮಯದಲ್ಲಿ ಜಮಾದಂಥ ಫಂಡಿಗೆ ಜಮಾದಂಥ ಹಣನೂ ಡೈವರ್ಟ್ ಆಯಿತು. ಡೈವರ್ಟ್ ಆದಮೇಲೆ ಈಗ ಅದಕ್ಕೆ ಅಭಿವೃದ್ಧಿ ಸಂಬಂಧ ಏನಾಯ್ತು ನೋಡ್ರೆ, ನಾ ರೋಡ್ ಇಲ್ಲ, ಅಲ್ಲೇ ಲೈಟ್ ಇಲ್ಲ, ಆಮೇಲೆ ನೀರಿಲ್ಲ. ಈ ಸಮಸ್ಯೆಲಿಂದ ಜನ ಬಳಲ್ತಾರೆ. ಆಮೇಲೆ ಸಣ್ಣ ವ್ಯಾಪಾರಸ್ಥರಂತೂ ಬ್ಯಾಂಕಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಅಂತೂ ಲೋನ್ ಕೊಡೋದಿಲ್ಲ. ಆಮೇಲೆ ಸಣ್ಣ ವ್ಯಾಪಾರಸ್ಥರ ವ್ಯಾಪಾರ ಇಲ್ಲ. ಆಮೇಲೆ ಅವ್ರಿಗೆ ಮೊದಲೇ ಈ ಕೋವಿಡ್ ಆದಮೇಲೆ ಆಮೇಲೆ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ತ್ರಾಸ ಅನುಭವಿಸ್ಯಾರ. ಅದೇ ರೀತಿ ವ್ಯಾಪಾರನೂ ಎಲ್ಲ ಠಪ್ ಆಗ್ಯಾವ. ಮತ್ತು ಇಲ್ಲಿ ಸಾಮಾನ್ಯ ಜನರ ಸ್ಥಿತಿ ಕೇಳೋರೇ ಯಾರಿಲ್ಲ. ಆ ಪರಿಸ್ಥಿತಿ ಆಗೈತಿ. ಅವ್ರದ್ದು ಈ ಭಾಗದಾಗ ಒಂದೇ ಒಂದು ಕೈಗಾರಿಕೆ ಆಗಲಿಲ್ಲ. ಈಗ ಒಂದು 2 ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಯಾವು. ಅದ್ರ ಜೊತೆಗೆ ಅವ್ರಿಗೆ ಈ ಒಂದು ಸ್ಥಳೀಯ ಮಟ್ಟದಾಗ ಸರ್ಕಾರಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಇನ್ಯಾವುದೋ ಬೇರೆ ರೀತಿ ಕೈಗಾರಿಕೆಗಳು ಇಲ್ಲಿ ಸಂಪನ್ಮೂಲಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ಒಂದು ಕೈಗಾರಿಕೆಗಳ ಸ್ಥಾಪನೆ ಆದರೆ ನಮ್ಗೆ ಉದ್ಯೋಗ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಭರವಸೆ ಇತ್ತು. ಪ್ರಧಾನಮಂತ್ರಿಯವರು ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂದರೂ ಅವರು ಮಾಡಲಿಲ್ಲ, ರಾಜ್ಯ ಸರ್ಕಾರ ಮಾಡ್ತೇನೆ ಅಂತೂ ಅವರು ಮಾಡಲಿಲ್ಲ. ಕಡೆಗೆ ನಮ್ಮ ಶಾಸಕರಾದರೂ ತಮ್ಮ ವೈಯಕ್ತಿಕವಾಗಿ ಏನೇನೋ ಮಾಡ್ತಿದ್ದಾರೆ ಮಾಡಲಿ, ಅದ್ರ ಜೊತೆ ಬೆಳಗ್ಗೆಯನ್ನು ಕೈಗಾರಿಕಾ ಕ್ರಾಂತಿಯಾಗಿ ಇನ್ನಷ್ಟು ಬದಲಾವಣೆ ಮಾಡಬೇಕು. ಈಗ ಜಮಖಂಡಿಗೆ ಒಂದು ವಿಶ್ವವಿದ್ಯಾಲಯ ಮನ್ನಣೆ ಸಿಕ್ತು. ಆ ವಿಶ್ವವಿದ್ಯಾಲಯ ನಮ್ಮ ಬೆಳಗ್ಗೆ ಇಂಥ ಒಂದು ತಾಲೂಕಿಗೆ ಹಿಂದುಳಿದ ತಾಲೂಕಿಗೆ ಕೊಟ್ಟಿದ್ರೆ ನಾವು ಶೈಕ್ಷಣಿಕವಾಗಿ ಇನ್ನೂ ಮುಂದುವರಿತಿದ್ವಿ ಅನ್ನೋ ಒಂದು ಆಸೆ ಇತ್ತು, ಅದು ಕೂಡ ಆಗಲಿಲ್ಲ. ನಿಮ್ಮ ಕೈಗ್ರೆ ಸಿಕ್ಕಾರ ಸಿಗ್ತಾರಲ್ಲ ಶಾಸಕರು? ಶಾಸಕರು ನಮ್ಮ ಕೈಗೆ ಅಂತಲ್ಲ, ಜನಪ್ರತಿನಿಧಿಗಳ ಕೈಗೆ ಅವರಿಗೆ ಸಿಗೋದ ಅಂದ್ರೆ ಬೆಂಗಳೂರಲ್ಲೇ ಇರ್ತಾರೆ. ಬೆಂಗಳೂರಲ್ಲಿ ಅವರು ರಾಜ್ಯಮಟ್ಟದ ನಾಯಕರ ಕರ ಇಲ್ಲಿ ಜಾಸ್ತಿ ಇರಲ್ಲ. ಇದಿಷ್ಟು ಏನಂತಂದರೆ ಇಲ್ಲಿ ಏನು ಬೆಳಗ್ಗೆ ಪಟ್ಟಣದಲ್ಲಿ ಹೋಟೆಲ್ನಲ್ಲಿ ಇರ್ತಕ್ಕಂಥ ಕೆಲ ನಾಗರಿಕರನ್ನು ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅವರು ಹೇಳುವಂಥ ಅಭಿಪ್ರಾಯ ಆಗಿದ್ದರೆ ಮುಂದಿನ ಗ್ರಾಮದಲ್ಲಿ ಮುಂದಿನ ಊರಿನಲ್ಲಿ ಮುಂದಿನ ಸಮಸ್ಯೆ ಏನು ಅಂತೇಳಿ ನಾವು ಅಲ್ಲೇ ಹೋಗಿ ತಿಳ್ಕೊಂಡು ಬರೋಣ. ಬೀಳಿಗೆ ವಿಧಾನಸಭಾ ಕ್ಷೇತ್ರದ ಬೀಳಿಗೆ ಪಟ್ಟಣದ ಮತ್ತೊಂದು ಭಾಗದಲ್ಲಿ ಇದ್ದೀನಿ. ಇಲ್ಲಿಷ್ಟು ಜನ ಕೂತ್ಕೊಂಡಿರ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಅಭಿವೃದ್ಧಿ ಕೆಲಸಗಳನ್ನು ಏನು ಸ್ವಲ್ಪ ಅವ್ರು ಹೇಳಿದ ಅಭಿವೃದ್ಧಿಗಳನ್ನು ಮಾಡಿಲ್ಲ ಇನ್ನೂ ತನಕ. ಈಗ ಇರೋದು ಏನೈತಿ ವರ್ಕ್ಗಳು ಅಷ್ಟು ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಬೀಳಿಗೆ ಪಟ್ಟಣದಲ್ಲಿ. ಏನು ಸರ್, ಬೀಳಿಗೆ ಅಂತೂ ಅಭಿವೃದ್ಧಿ ಏನೂ ಇದಿಲ್ಲ ರೀ, ಅಷ್ಟೇನು ಆ್ಯಕ್ಟಿವ್ ಅಂತ ಪ್ರವಾಸ ಏನೂ ಇಲ್ಲ. ಮತ್ತಿನ್ನು ಹೊಸದೊಂದು ಅಭಿಪ್ರಾಯ ವಿಚಾರ ಮಾಡಾಕತ್ತೀವ್ರಿ ನಾವು, ಯಾವ ಥರ ಮಾಡಿದ್ರೆ ಏನಾಕೈತಿ ಅನ್ನೋದು ವಿಚಾರ ಮಾಡ್ತಾ ಇದೀವಿ ಸರ್. ಫ್ರೆಂಡ್ ಸರ್ಕಲ್ದಾಗ ಮಾಡಿಕೊಂಡು ಈ ಥರ ಚೇಂಜಸ್ ಮಾಡ್ಬೇಕತ್ತೇ ವಿಚಾರ ಐತೆ ಸರ್ ನಮ್ಮದೇ. ಸರ್ ಬರೀ ಆಶ್ವಾಸನೆ ಕೊಡೋದಾಯಿತು ಜೀವನಕ್ಕೆ, ಯಾರು ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಸೌಲಭ್ಯಗಳನ್ನಿಲ್ಲ, ಬರೀ ಆಶ್ವಾಸನೆ ಕೊಡ್ತಾರೆ, ಸುಮ್ಮನೆ ಹೋಗ್ತಾರೆ. ಇರ್ಲಾರ ಕೆಲಸಗಳನ್ನು ಅವಶ್ಯಕತೆ ಇರ್ಲಾರ ಕೆಲಸಗಳನ್ನು ಮಾಡ್ತಾರೆ ಹೊರತಾಗಿ ಜನಕ್ಕೆ ಸಿಗಬೇಕಾದ ಯಾವುದು ಸೌಲಭ್ಯಗಳನ್ನು ಸಿಗೋಕೆ ದಯವಿಟ್ಟು ಆಗ್ತಿಲ್ಲ. ಪಬ್ಲಿಕ್ ಬೇರೆ ಕಡೆ ಬೇಕಾದ್ರೆ ಹಳ್ಳಿ ಮಾಡಿರ್ಬೋದು, ನನ್ನ ಪ್ರಕಾರ ಬೆಳಿಗ್ಗೆ ಅಷ್ಟೇನು ಅಭಿವೃದ್ಧಿ ಆಗಿಲ್ಲ ರೀ. ಜನಗಳಿಗೆ ಮತ್ತು ಬಿ ಜೆ ಪಿ ಸರ್ಕಾರದವರು ಯಾವುದೋ ಒಂದು ನೌಕರಿ ಯಾವುದೋ ಯೂತ್ಸ್ಗೆ ನೌಕರಿನೇ ಕೊಟ್ಟಿಲ್ಲ, ಅವ್ರದೇ ಲಪ್ಟಾಗಳು ಅವ್ರಿಗೆ ರಗಡಾಗಿಬಿಟ್ಟಿದ್ದಾವೆ. ಏನೋ ಚೇಂಜ್ ಮಾಡಿದರೆ ಸ್ವಲ್ಪ ಒಳ್ಳೇದಾಗ್ಬೋದು ನನ್ನ ಅಭಿಪ್ರಾಯ ಸರ್. ಬೃಹತ್ ಕೈಗಾರಿಕಾ ಸಚಿವರಾದಂಥ ಮುರುಗೇಶ್ ನೀರಾರಿ ಅವರು ಪ್ರತಿನಿಧಿಸ್ತಕ್ಕಂಥ ಮತ್ತೊಂದು ಗ್ರಾಮ ಏನಂತಂದರೆ ನಾಗರಾಳ್ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿರ್ತಕ್ಕಂಥ ಕೆಲ ರೈತರು ಮತ್ತು ಗ್ರಾಮದ ಮುಖಂಡರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ಮೊದಲೇದಾಗಿ ನಿಮ್ಮ ಕ್ಷೇತ್ರದ ಶಾಸಕರು ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನಾದರೂ ಪ್ರಯತ್ನ ನಡೆದಿದೆಯಾ ಅಂತ? ನಮ್ಮ ಕ್ಷೇತ್ರದ ಶಾಸಕರಂಥ ಮುರುಗೇಶ್ ನಿರಾಣಿ ಸರು ನಮ್ಮ ಊರಿಗಿನ ಬಗ್ಗೆ ಹೆಚ್ಚು ಜನಪರ ಕಾಳಜಿ ವಹಿಸಿ ಅನೇಕ ಕಾಮಗಾರಿಗಳನ್ನು ಇಲ್ಲಿ ಮಾಡ್ಯಾರ, ಭಾರಿ ಒಳ್ಳೆಯ ಕೆಲಸಗಳನ್ನು ಮಾಡ್ಯಾರ. ಮೊಟ್ಟ ಮೊದಲನೇದಾಗಿ ನಮ್ಮೂರಿನ ವಿದ್ಯಾರ್ಥಿಗಳು ಬೇರೆ ಊರಿಗೆ ಹೋಗಿ ಹೈಸ್ಕೂಲ್ ಸಲುವಾಗಿ ಬಸ್ಸಿಗೆ ಹೋಗಿ ಮತ್ತು ಸ್ವಂತ ವಾಹನಗಳಲ್ಲಿ ಹೋಗಿ ಭಾಳ ಕಷ್ಟಪಷ್ಟು ಓದ್ತಿದ್ರು. ಅದ್ರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ನಮ್ಮೂರಿಗೆ ಹೈಸ್ಕೂಲ್ ಮಂಜೂರು ಮಾಡಿಸ್ಕೊಟ್ರ. ಅದರಂತೆ ಈ ನಗಳ ಗ್ರಾಮದಿಂದ ಗುಡ್ಡದವರೆಗೆ ಹೋಗಲಿಕ್ಕೆ ಜನರಿಗೆ ಮಳೆ ಆದರೆ ಭಾಳ ಅನಾನುಕೂಲ ಆಗ್ತಿತ್ತು, ತೊಂದರೆ ಆಗ್ತಿತ್ತು. ಅದಕ್ಕಾಗಿ ಒಳ್ಳೆಯ ಡಾಂಬ್ರೀಕರಣ ರಸ್ತೆ ಮಾಡಿಸ್ಕೊಟ್ರ. ಮತ್ತು ಈ ಕಡೆ ನದಿ ಪಾತ್ರದಲ್ಲಿ ಹೋಗ್ಬೇಕಾದ್ರೆ ಜನರುಗಳು ಅಲ್ಲಿ ಭಾಳ ರಸ್ತೆ ತೊಂದರೆ ಇತ್ತು, ಅದಕ್ಕಾಗಿ ಅಲ್ಲಿ ಕೊಂತಿಕಲ್ಲಿಂದ ನದಿವರೆಗೆ ಅಲ್ಲಿ ರಸ್ತೆ ಮಾಡಿಸ್ಕೊಟ್ಟಾರ. ನಿಮ್ಮ ಸಚಿವರು ಯಾಕಂದರೆ ಕೈಗಾರಿಕೆ ಸಚಿವರು ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅವರು ಮತದಾರನ? ಸಾಹೇಬ್ರು, ನಾವು ಎನಿ ಟೈಮ್ ಏನಾದರೂ ನಮ್ಮ ಕೆಲಸ ಇದ್ರೆ ಭೇಟಿ ಆದರೆ
ಅದಕ್ಕೆ ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅದಾಗೋದಿತ್ತಂದ್ರೆ ಇಮಿಡಿಯೇಟ್ ಅಲ್ಲೇ ಕುತ್ತಲ್ಲೇನೆ ಅದನ್ನು ಫೋನ್ ಹಚ್ಚಿ ಯಾರಿಗೆ ಮಾತಾಡ್ಬೇಕು ಅವ್ರಿಗೆ ಮಾತಾಡಿ ಅದನ್ನು ಸರಿಪಡಿಸ್ತಾರೆ. ಅದು ಒಂದು ವೇಳೆ ಅದೇನಾದರೂ ಸ್ವಲ್ಪ ಇದು ಇತ್ತಂದ್ರೆ ಇನ್ನೊಂದು ಸಾರಿ ಇಂಥ ದಿವಸ ಬರ್ತಾನಪ್ಪ ಅವತ್ತು ನೀ ಬಂದು ಭೇಟಿಯಾಗು ಅದ್ರದ್ದು ಏನೈತೆ ನಾನು ಸರಿಪಡಿಸೋದು ಮಾಡ್ತಾನೆ ಅಂತೇಳಿ ಅವ್ರು ಭಾಳ ಕಾಳಜಿ ವಹಿಸ್ತಾರೆ. ಹಿಂದೆ ಭಾಳಷ್ಟು ಜನ ಈ ಕ್ಷೇತ್ರವನ್ನು ಆಳಿದ್ದಾರೆ. ನಿರಾಣಿ ಅವರಿಗೆ ಮತ್ತು ಅವರಿಗೆ ಏನು ಹೋಲಿಕೆ ಮಾಡ್ತೀರಿ ನೀವು ನೋಡಿದವ್ರು? ಯಾಕಂದ್ರೆ ಹಿರಿಯರು ನೀವು ಅವ್ರಿಗೆ ನಮ್ಗೆ ಅವ್ರಿಗೆ ಇವ್ರಿಗೆ ಭಾಳ ವ್ಯತ್ಯಾಸ ಐತೆ ರೀ. ವ್ಯತ್ಯಾಸ ಹೆಂಗಂದ್ರೆ ನಾವು ಏನೋ ಎಲ್ಲಿಗೆ ಕೆಲಸಕ್ಕೆ ಹೋದ್ರೂ ಆಗಿಂದಾಗ ಪ್ರಾಫಿಟ್ ಆಗಿಬಿಡ್ತಾವೆ. ಈಗ ಯಾವ ರೊಕ್ಕ ಕೇಳಕ್ಕೆ ಹೋಗಲ್ರಿ, ನಮಗೆ ಗುಡಿಗ ಗುಂಡಾರಾಗಲಿ ಹೈಸ್ಕೂಲ್ ಆಗಲಿ ಶಾಲೆ ಆಗಲಿ ಏನೋ ಮಾಡಿದರೂ ಅವ್ರ ಕಲೆಗೆ ನಮ್ಮದು ಆಗಿಂದಾಗ ಕೆಲಸ ಆಗಿಬಿಟ್ಟವು. ಯಾವುದಕ್ಕೂ ತೊಂದರೆ ಆಗಿಲ್ಲ, ಪಟ್ಟ ಸ್ಪಂದನೆ ಮಾಡ್ತಾರೆ ನಮಗೆ. ಈಗ ಮತದಾರರು ಮತ್ತು ಅವ್ರ ಪರವಾಗಿ ಇಲ್ಲಿ ಹೆಚ್ಚಿನ ಒಲವು ಹೆಚ್ಚೈತಿ. ಇಲ್ಲಿ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್? ಖಂಡಿತವಾಗಿಯೂ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಅದ್ಭುತವಾಗಿ ನಮ್ಮ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಯಾರ. ಈ ದೇಶದೊಳಗಿನ ನಮ್ಮ ಬಿಳಿಗಿ ಮತಕ್ಷೇತ್ರವನ್ನು ಇಡೀ ಜಗತ್ತಿನಾದ್ಯಂತ ಅಥವಾ ಬೇರೆ ದೇಶಗಳಿಗೆ ಹೋಲಿಸಿದರೂ ಕೂಡ ನಮ್ಮ ಬಿಳಿಗಿ ಮತಕ್ಷೇತ್ರವನ್ನು ಅವರು ಕಾಣುವಂತೆ ಮಾಡಿದ್ದಾರೆ. ಅವರು ಸಾಧನೆಗಳನ್ನು ಹೇಳ್ಕೊತ ಹೋದ್ರೆ ಒಂದು ಎರಡು ದಿವಸ ಆದರೂ ಸತ್ಯಕ್ಕೆ ಅವರ ಪಟ್ಟಿ ಮುಗಿಯೋದಿಲ್ಲ. ಇದಿಷ್ಟು ಏನಂತಂದರೆ ನಾಗರಾಳ್ ಗ್ರಾಮದ ಜನರ ಅಭಿಪ್ರಾಯ, ಇಲ್ಲಿ ಮಾಡುವಂಥ ಕೆಲಸ ಏನಿತ್ತು, ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಈಗ ಅವರು ಹೇಳಿದರು. ಅದಾದ ನಂತರ ಈಗ ಮುಂದಿನ ಗ್ರಾಮಕ್ಕೆ ಹೋಗೋಣ. ಆ ಗ್ರಾಮದ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ಸ್ವರ್ಣ ಅನ್ನೋ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಇರ್ತಕ್ಕಂಥ ಜನರಿಗೆ ಸ್ಥಳೀಯ ಈ ಸದ್ಯದ ಹಾಲಿ ಶಾಸಕರಾಗಿರುವಂಥ ನಿರಾಣಿ ಏನಿದ್ದಾರೆ, ಅವರು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಯಾವೆಲ್ಲ ಭರವಸೆಗಳು ಈಡೇರಿವೆ, ಇಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ನಾವು ಕೇಳ್ಕೊಂಡು ಬರೋಣ. ನೂರಕ್ಕೆ ನೂರ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು ಮಾಡಿದ್ದಾರೆ. ಮತ್ತೀಗ ನಿರಾಣಿ ಫೌಂಡೇಶನ್ ಅಂತಕ್ಕಂಥ ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆರೋಗ್ಯ ಭಾಗ್ಯ ಎಲ್ಲರಿಗೂ ಇರಲಿ ಅಂತೇಳಿ ಆರೋಗ್ಯದ ಬಗ್ಗೆ ಇವತ್ತು ಬಿ ಪಿ ಇರಲಿ, ಶುಗರ್ ಇರಲಿ, ಕಣ್ಣಿನ ಆಪ್ರೇಷನ್ ಅಂತೂ ಒಂದು 50 ಜನ ಇಲ್ಲಿ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸಿ ಶುಗರು ಬಿ ಪಿ ಎಲ್ಲ ಜಡ್ಡುಗಳಿಗೂ ಕೂಡ ಸಾಕಟ್ಟದಕ್ಕೆಲ್ಲ ಇಲ್ಲಿ ಬಂದು ಅದ್ರ ಬಗ್ಗೆ ಒಂದು ವಾರ ರಾಕಲಿನ ಹೇಳಿ ಜನರನ್ನೆಲ್ಲ ತಯಾರು ಮಾಡಿ ಇಲ್ಲೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಯಶಸ್ವಿ ಮಾಡಿದ್ದಾರೆ. ನಾವು ಯಾವಾಗ 6 ತಾಸು ರಾತ್ರಿ ಹೋದರೂ ನಮಗೆ ಬೆನ್ನೆಲು ಬೇಗ ನಿಂತಾರೆ, ಯಾಕಂದ್ರೆ ನಾವು ಯಾವಾಗ ಬೇಕಾದಾಗ ಹೋಗಲಿ. ಶಾಸಕರು ನಮ್ಮ ಕೈಗೆ ನೆಲಕ್ತಾರೆ, ಮತ್ತು ಶನಿವಾರ ರವಿವಾರ ಯಾವುದೇ ಅವ್ರ ಪರಿಸ್ಥಿತಿ ಒಳಗೆ ಇದ್ದರೂ ಶನಿವಾರ ರವಿವಾರ ಆಫೀಸ್ನಲ್ಲೇ ಇರ್ತಾರೆ, ಎಲ್ಲ ಜನಸ್ಪಂದನೆಗೂ ಅವ್ರು ಅವಕಾಶ ಮಾಡಿಕೊಡ್ತಾರೆ. ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಒಬ್ಬ ಕೈಗಾರಿಕಾ ಉದ್ಯಮಿಯವರು ಬಿಳಿಗಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿರುವುದು ಬಿಳಿಗಿ ವಿಧಾನಸಭಾ ಮತಕ್ಷೇತ್ರದ ಜನರ ಸೌಭಾಗ್ಯ ಅಂತ ಹೇಳ್ತೀವಿ. ಯಾಕಂತಂದ್ರೆ ಒಬ್ಬ ಉದ್ಯಮಿಯಾಗಿ ತಮ್ಮ ಸ್ವಂತ ಅನೇಕ ರೀತಿಯ ಉದ್ಯಮಗಳನ್ನು ಕಟ್ಟಿ ಹಲವಾರು ಜನರಿಗೆ ಉದ್ಯೋಗಗಳನ್ನು ನೀಡಿ ಸುಮಾರು 40,000 ಜನರಿಗೆ ಕೆಲಸವನ್ನು ಕೊಟ್ಟಂಥ ಶಾಸಕರು ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು 60 ಇಲಾಖೆಗಳು ಕೂಡ ಮಾಡದೇ ಇರುವಂಥ ಸಾಧನೆಯನ್ನು ಮುರುಗೇಶ್ ನಿರಾಣಿಯವರು ಮಾಡಿದ್ದಾರೆ. ನಮ್ಮೂರಿಗೆ ಹೇಳಬೇಕಪ್ಪ ಅಂತಂದ್ರೆ ಇವತ್ತು 10-20 ಕೋಟಿಗಳಿಗೂ ನಮ್ಮೂರಿಗೆ ಕೆಲಸ ಮಾಡಿದ್ದಾರೆ. ನಮ್ಮೂರಿಗೆ ನೀವು ಬರುವಾಗ ರಸ್ತೆಯನ್ನು ನೋಡಿರ್ಬೋದು ಯಾವ ರೀತಿಯಾಗಿ ಐತಿ. ಬಿಳಿಗಿಯಿಂದ ಸ್ವರ್ಣಕ್ಕೆ, ಸ್ವರ್ಣದಿಂದ ಮತ್ತು ಪುನರ್ವಸತಿಗೆ ನಾವು ಒಳಗಡೆ ಬರಬೇಕಾದ್ರೂ ಸಹಿತ ಇವತ್ತಿನ 2 ಕೋಟಿ ರೂಪಾಯಿ ಅನುದಾನದೊಳಗೆ ನಮ್ಮೂರಿಗೆ ರಸ್ತೆಯನ್ನು ಮಾಡಿದ್ದಾರೆ. ಇವತ್ತು ಅವರು ನಿರಾಣಿ ಫೌಂಡೇಶನ್ದಿಂದ ರೈತ ವಿಮಾ ಯೋಜನೆ ಅಂತೇಳಿ ಅವರು ಫ್ಯಾಕ್ಟ್ರಿಯಿಂದನೇ ಮಾಡಿದ್ದಾರೆ ಸ್ವಂತ. ಅಂದರೆ ಒಬ್ಬ ರೈತಗೆ ಏನಾದರೂ ಹಾಲ್ಟ್ ಆದ ಆಪ್ರೇಷನ್ ಆದರೆ ಅವರ ವಿಮಾ ಕಾರ್ಡ್ ಮಾಡಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಅಂಥ ಯೋಜನೆಯನ್ನು ಯಾವ ಫ್ಯಾಕ್ಟ್ರಿ ಮಾಲೀಕನೂ ಮಾಡಿರಲಿಕ್ಕಿಲ್ಲ. ಆದರೆ ಹಾಲ್ಟ್ ಆಪ್ರೇಷನ್ ಆದರೆ 1 ಲಕ್ಷವರೆಗಿನ ಇವತ್ತು 40 ಟನ್ ಕಬ್ಬು ಕಳಿಸ್ಲಿ, ಇವತ್ತು 10 ಟನ್ ಕಬ್ಬು ಕಳಿಸ್ಲಿ, ಅಂಥವ್ರಿಗೆ 1 ಲಕ್ಷವರೆಗಿನ ಹಣವನ್ನು ಆ ಒಂದು ನಿರಾಣಿ ಫೌಂಡೇಶನ್ದಿಂದ ಮಾಡಿದ್ದಾರೆ ಅಂಥೇಳಿ ಅತಿ ಸಂತೋಷದಿಂದ ನಾವು ಹೇಳಬೇಕಾಗ್ತದೆ. ಕೊನೆಯದಾಗಿ ಏನು ಹೇಳ್ತೀರಿ ನಿಮ್ಮ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಕಾರ್ಯವೈಖರಿ ಜೊತೆಗೆ ಅವರು ನಿಮ್ಮ ಗ್ರಾಮಕ್ಕೆ ನಿಮಗೆ ಸ್ಪಂದನೆ ಮಾಡುವಂಥ ವಿಚಾರ? ನಮ್ಮ ಸಾಹೇಬರು ಬಿಳಿಗಿ ಕ್ಷೇತ್ರದಾಗ ಅವರು ಹುಟ್ಟಿದ್ದು ನಾವು ಪುಣ್ಯ ಮಾಡಿದ್ರು ಸರ್. ಅವ್ರು ಮಿನಿಸ್ಟರ್ ಆಗಿದ್ರು ಬೇರೆ ಮಿಸ್ ಕಾಲ್ ಕೊಟ್ಟರು ಭಾಳ ಹೇಳ್ತಾರೆ ಸಾಹೇಬ್ರು ಸರ್. ಮತ್ತು ಇತಿಹಾಸದಾಗ ರೀ ನಮ್ಮ ಬಿಳಿಗಿ ರೋಡ್ ಅನ್ನು ಊರಾಗ ರೋಡ್ ಅನ್ನು ಯಾವುದೇ ಕೆಲಸ ರೀ ಸಾಹೇಬ್ರ, ನಮ್ಮ ಬಿಳಿಗಿ ತಾಲೂಕ್ದಾಗ 160 ಹಳ್ಳಿ ಬರ್ತಾವ ರೀ, ಹೆಚ್ಚಿಗೆ ಅನುದಾನ ತೆಗೆದ ಸ್ವರ್ಣಕರಿ ಅನುದಾನ ಹೆಚ್ಚಿಗೆ ರೀ. ನಾನಿದೀಗ ನಿಂಗಾಪುರ ಪುನರ್ವಸತಿ ಕೇಂದ್ರದಲ್ಲಿದ್ದೀನಿ. ಪ್ರಮುಖವಾಗಿ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಏನು ಆಲಮಟ್ಟಿ ಹಿನ್ನೀರಿನಿಂದ ಭಾಳಷ್ಟು ಗ್ರಾಮಗಳು ಏನು ಮುಳುಗಡೆಯಾದವು, ಆ ಸಂದರ್ಭದಲ್ಲಿ ಕೆಲವು ಗ್ರಾಮಗಳನ್ನು ಸ್ಥಳಾಂತರ ಮಾಡಲಾಯಿತು.
ಅದಾದ ನಂತರ ನಿಂಗಾಪುರವು ಸಹ ಈಗ ಸ್ಥಳಾಂತರ ಆಗಿ ಇಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ನಿಮ್ಮ ಶಾಸಕರು ನಿಮ್ಮದೇನು ಬೇಕು ಬೇಡಿಕೆ ಏನಾದರೂ ಸ್ಪಂದನೆ ಮಾಡ್ತಾರಾ? ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್. ಅನೇಕ 370 ಈ ನಾವು ಕೃಷ್ಣ ಮೇಲ್ನಂಡ್ ಯೋಜನೆ ಅಡಿಯೊಳಗೆ ನಾವು ಏನು ಭೂಮಿ ಕಳ್ಕೊಂಡು ಬಂದ ನಂತರ ಈಗ ಅನೇಕ ಜಲವಂತ ಸಮಸ್ಯೆಗಳು ಸಂತ್ರಸ್ತರುಗಳು ಭಾಳ ಇದ್ದವು. ಯಾಕಂತಂದರೆ ಈಗ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಅನೇಕ ನೀರಾವರಿಗಳನ್ನು ಮಾಡಿ ಕೆವಿ ಸ್ಟೇಷನ್ಗಳನ್ನು ತಂದು ಈಗ ನಮಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಪ್ರತಿ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಪ್ರತಿ ಗ್ರಾಮದೊಳಗೆ ಪ್ರತಿ ದೇವಸ್ಥಾನಕ್ಕೆ 10 ಲಕ್ಷದಂತೆ 4 ಕೋಟಿ ರೂಪಾಯಿ ಅನುದಾನಗಳು ತಂದಿದ್ದಾರೆ. ಮತ್ತು ಈ ಪುನರ್ವಸತಿ ಪುನರ್ ನಿರ್ಮಾಣದ ಸಂಬಂಧಪಟ್ಟಂಗೆ ಈ ಸದ್ಯ ಮತ್ತೆ 4 ಕೋಟಿ ರೂಪಾಯಿಗಳ 56 ಹೊಸ ಪುನರ್ವಸತಿ ಕೇಂದ್ರಗಳ ಇದ್ದಂಥ ಸಂದರ್ಭದಲ್ಲಿ ಮತ್ತೆ 4 ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಈಗ ಮತ್ತೆ ಅಭಿವೃದ್ಧಿಪಡಿಸುವಂಥ ಮಾತು ಮಾಡಲಿಕ್ಕತ್ತಿದ್ದಾರೆ ಸರ್. ಸರ್, ನಮಗೆ ಕೋವಿಡ್ ವಿಚಾರದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಥವಾ ಎಲ್ಲ ಹಳ್ಳಿ ಹಳ್ಳಿಗೆ ಇಡೀ ತಾಲೂಕಿನಲ್ಲಿ ಸ್ಯಾನಿಟೈಸರು, ಮಾಸ್ಕು ಇವನ್ನೆಲ್ಲ ಮತ್ತು ಕಿಟ್ಗಳನ್ನು ಔಷಧಿ ಕಿಟ್ಗಳು ಮತ್ತು ರೇಷನ್ ಕಿಟ್ಗಳನ್ನು ಇಡೀ ನಮ್ಮ ತಾಲೂಕಿನಾದ್ಯಂತ ಬಡ ಜನರಿಗೆ ಹಂಚಿಕೆ ಮಾಡಿದ್ದಾರೆ ಸರ್. ಸಾಕಷ್ಟು ಜನ ಯುವಕರು ಎಲ್ಲ ನಿರುದ್ಯೋಗದಿಂದ ಬಳಲ್ತಿದ್ರು. ಮತ್ತು ನಮ್ಮ ಬಿಳಗಿ ತಾಲೂಕು ಅಥವಾ ಬಾಲ್ಕೋಟ್ ಡಿಸ್ಟಿಕ್ ಒಳಗನ ಒಂದು 5-6 ಫ್ಯಾಕ್ಟ್ರಿಗಳನ್ನು ತೆಗೆದು ಯುವಕರ ಉದ್ಯೋಗ ಕೊರತೆಯನ್ನು ಕಮ್ಮಿ ಮಾಡ್ಯಾರ ಸರ್ ಅವರು. ಮತ್ತು ಎಲ್ಲ ಥರದಿಂದ ಅನುಕೂಲ ಮಾಡ್ಯಾರ ಯುವಕರಿಗೆ ರೀ. ಜನ ಅಭಿಪ್ರಾಯ ಚಲೋ ಐತೆ ಸರ್. ನಾರಾಯಣ ಸಾಹೇಬ್ ಚಲೋ ಅದಾರೆ ನಮ್ಮ ಏರಿಯಾದೊಳಗೆ. ನಾನಿದೀಗ ಬೀಳಿಗೆ ವಿಧಾನಸಭಾ ಕ್ಷೇತ್ರದ ಕೊನೆಹಳ್ಳಿ ಗಿರಿಸಾಗರಕ್ಕೆ ಬಂದಿದ್ದೀನಿ. ನಿಮ್ಮ ಶಾಸಕರು ಏನಾದರೂ ಭೇಟಿ ಕೊಟ್ಟು ನಿಮ್ಮ ಕೆಲಸ ಕಾರ್ಯ ಏನಾದರೂ ಮಾಡಿದ್ದಾರೆ? ಭೇಟಿ ಆಗ್ಯಾರ ರೀ, ಭೇಟಿ ಆಗ್ಯಾರ. ಇಲ್ಲಿ ಕೆಲಸ ಮಾಡ್ಯಾರ ರೀ. ಇವು ಬರಡ್ ಭೂಮಿ, ನಂತರ ಕೃಷಿ ಹೊಂಡ, ಒಡ್ಡ ಭೂಮಿ ಲೇವಲ್ ಮಾಡೋದು, ಬೋರ್, ಇವು ಕೃಷಿ ಬಗ್ಗೆ ಕೆಲಸ ಚಲೋ ಮಾಡ್ಯಾರ ರೀ. ನೀವು ಎಂದಾದರೂ ಶಾಸಕರನ್ನು ಭೇಟಿ ಮಾಡಿದ್ದೀರಿ ವೈಯಕ್ತಿಕವಾಗಿ? ಏನು ಅವ್ರು ಅಗಡಿಸಲ ಭೇಟಿ ಹಾಕಿ ಅವ್ರು ಇಲ್ಲಿಗೆ ಬಂದ ಬರ್ತಾರೆ ರೀ. ಅವ್ರಿಗೆ ಗಿರ್ಸಾರಕ್ಕೆ ಬಾ ಅಂದ ತಕ್ಷಣ ಬಂದ ಬಿಟ್ಟಿರ್ತಾರೆ. ನಿಮ್ಮದು ಏನಾದರೂ ಒಂದು ವೈಯಕ್ತಿಕ ನೆನಪಿನಾಗ ಇಡುವಂಥ ನಿಮ್ಮ ಶಾಸಕರು ಮಾಡಿದಂಥ ಕೆಲಸದ ಬಗ್ಗೆ ಏನು ರೀ ಹೇಳ್ತೀರಿ, ನೆನಪು ಮಾಡ್ಕೋತೀರಿ? ಮಾಡ್ಕೊಂಡು ನಮಗೆ ಇದ್ರ ಬೋರ್ ಹಾಕ್ಸಿಕೊಟ್ಟಾರ ರೀ ಇದ್ರದ್ದು ರೀ. ಅದೇನು ರೀ, ಹಾಂ ರೀ, ಗಂಗಾ ಕಲ್ಯಾಣ ಬೋರ್ ಹಾಕ್ಸಿಕೊಟ್ಟಾರ ರೀ. ನಮ್ಮ ಶಾಸಕರು ನಮ್ಮ ಸಚಿವರು ಭಾರಿ ಒಳ್ಳೆಯ ಕೆಲಸ ಮಾಡ್ತಾರೆ ರೀ. ನೀರಾವರಿ ಕೆಲಸ ಮಾಡ್ಯಾರ, ರೋಡಿನ ಕೆಲಸ ಮಾಡ್ಯಾರ. ಮುಂದೆ ಏನಂತ ನಮ್ಮ ಊರಿಗೆ ಗಿರಸಾಗರ ಅಂದ್ರೆ ಅವ್ರಿಗೆ ತವ್ರ ಮನೆ ಇದ್ದಂಗೆ ರೀ. ಬಂದು ನಮಗೆ ಯಾವುದೇ ತೊಂದರೆ ಇಲ್ಲಾರ್ದು ನಮ್ಮೆಲ್ಲ ಕೆಲಸ ಮಾಡ್ತಾರೆ ರೀ. ಸಿ ಎಂ ಸ್ಥಾನದ ಆಕಾಂಕ್ಷಿ ಅನ್ನೋ ರೀತಿಯಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರನ್ನ ಬಿಂಬಿಸಲಾಗ್ತಾ ಇದೆ. ಇದನ್ನ ನೀವು ಕ್ಷೇತ್ರದ ಜನ ಏನು ಯಾವ ರೀತಿ ನೋಡ್ತೀರಿ ಅಂತ? ಆದರೂ ಏನು ದೊಡ್ಡ ಮಾತಿಲ್ಲ, ಸಿ ಎಂ ಆಗಕ್ಕೆ ಯೋಗ್ಯ ಅದಾರೆ ರೀ ಅವರು, ಸಿ ಎಂ ಆಗತಕ್ಕಂಥ ವ್ಯಕ್ತಿನೇ. ಆದರೆ ಕ್ಷೇತ್ರದಲ್ಲಿ ನಮ್ಮ ಬೀಳಿಗೆ ಕ್ಷೇತ್ರದಲ್ಲಿ ನಾರಾಯಣ ಮಾಡಿದ ಕೆಲಸ ಒಂದೆರಡು ಹೇಳ್ಬೇಕಂದ್ರೆ ನಮ್ಗೆ ಸಾಲದಿಲ್ಲ, ರಗಡ್ ಮಾಡ್ಯಾರಿ. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಶಾಸಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತ್ರಿ ನಮಗೆ. ಯಾಕಂದ್ರೆ ನಮ್ಮಲ್ಲಿ ಆಗುವಂಥ ಕೆಲಸ ಆಗಲಿ ಯಾವುದೋ ಒಂದು ಇದ್ರೊಳಗೂ ಕೃಷಿ ಹಿಡ್ಕೊಂಡ್ರಿ ಎಲ್ಲ ಕೆಲಸಗಳನ್ನ ಒಳ್ಳೆಯ ಥರದಿಂದ ಮಾಡ್ತಾರೆ. ನಮ್ಮ ಶಾಸಕರು ನಮ್ಗೆ ಸಿಕ್ಕಿದ್ದ ಅವರು ಒಂದು ಪುಣ್ಯ ಅಂದಂಗೆ ನಮ್ಗೆ. ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ರೀ. ಮತ್ತು ಗಟರ್ ಆಗಲಿ, ರೋಡ್ ಆಗಲಿ, ಮತ್ತು ಇನ್ನೊಂದು ಏನೋ ರೈತರ ಬಗ್ಗೆ ಕೇಳೋಕೆ ಹೋದ್ರೆ ಕೆ ಬಿ ಆಯ್ತು. ಈಗ 24x7 7 ಇದ್ದಂಗೆ ರೀ ಲೈನ್, 24 ತಾಸು ಕರೆಂಟ್ ಬರ್ತೈತೆ ರೀ. ಮತ್ತು ಈಗ ಕಿಲ್ನಾರ್ ಇದನ್ನು ಎರಗಿಸಿ ಇದನ್ನು ಜಾಕೋಲ್ ಮಾಡಿಸ್ಯಾರ ರೀ. ನೀವು ಭಾಳ ದಿವಸದಿಂದ ನೋಡಿರ್ತೀರಿ ಕಕ್ಕಾರ, ಏನಂತಂದ್ರೆ ಭಾಳ ಎಮ್ ಎಲ್ ಎಗಳನ್ನು ನೋಡಿದಿರಿ, ಅವ್ರಿಗೆ ಇವ್ರಿಗೆ ಏನಾದರೂ ವ್ಯತ್ಯಾಸ ಕಾಣಾಕ್ತೈತಿ ನಿಮ್ಗೆ? ನಾವು ನೋಡ್ರಿ ರಗಡಿಂದ ಎಮ್ ಎಲ್ ಎ ನೋಡೆವು, ಮಿನಿಸ್ಟರನ್ನು ಆದವ್ರು ನೋಡೆವು, ಸಿ ಎಮ್ ನೋಡೆವು. ಆದರೆ ಈ ಅವಧಿ ಒಳಗೆ ಏನು ಇವರು ಅದಾರಲ್ಲ ಈಗ ನಿರಾಣಿ ಅವರು, ಬೆಸ್ಟ್ ಕೆಲಸ, ಓಕೆ ಕೆಲಸ, ಯಾವುದು ಏನು ಹಿಂದೆ ಮುಂದೆ ಅನ್ನುವಂಗಿಲ್ಲ. ಏನಿದ್ದೆಲ್ಲ ಸಣ್ಣವರಿರಲಿ ದೊಡ್ಡವರು ಇರಲಿ ಯಾರೇ ಇರಲಿ ಇವತ್ತು ಎಲ್ಲರೂ ನನ್ನವರೇ ಅಂತೇಳಿ ಒಳ್ಳೆ ರೀತಿಯಿಂದ ಇವ್ರು ಕೆಲಸ ಮಾಡಿದಂಥ ವ್ಯಕ್ತಿಗಳಂತೇಳಿ ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ. ಎಸ್, ಇದು ಬೀಳಿಗೆ ವಿಧಾನಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಂತಲೇ ಬಿಂಬಿಸಲಾಗ್ತಾ ಇರುವಂಥ ಮುರುಗೇಶ್ ನಿರಾಣಿ ಅವರು ಬೀಳಿಗೆ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀಡಿರುವಂಥ ಭರವಸೆ ಏನು, ಅವುಗಳನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಜನರ ಕಷ್ಟ ಸುಖದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕ್ಷೇತ್ರದ ಜನರೇ ಉತ್ತರ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನಾಲ್ಕು ಕೋಟಿ ಉಲ್ಲಾಸ ಅಗರಬತ್ತಿ ಮಾರಾಟವಾಗುತ್ತವೆ ಪ್ರತಿದಿನ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ.